ನಟ ಲೂಸ್ ಮಾದನಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ. ನಟ ಯೋಗಿ ಸಾಹಿತ್ಯಳನ್ನ ವರಿಸಲಿದ್ದಾರೆ. ಈ ಯುವ ಜೋಡಿಯ ನಿಶ್ಚಿತಾರ್ಥ ಇವತ್ತು ಬೆಂಗಳೂರಲ್ಲಿ ನೆರವೇರಿದೆ. ನವೆಂಬರ್ 2 ಮದುವೆ ನಿಶ್ಚಯವಾಗಿದ್ದು ತಮ್ಮ ಬಹುಕಾಲದ ಗೆಳತಿ ಸಾಹಿತ್ಯರನ್ನ ನಟ ಯೋಗಿ ವರಿಸಲಿದ್ದಾರೆ. ಇಂದಿನ ನಿಶ್ಚಿತಾರ್ಥ ಕಾರ್ಯಕ್ರಮಕ್ಕೆ ಕೇವಲ ಆಯ್ದ ಗಣ್ಯರಿಗೆ ಮಾತ್ರ ಆಹ್ವಾನಿಸಲಾಗಿದೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರತಿನಿಧಿ ಭಾಗ್ಯ ಸಿದ್ದಪ್ಪ. ಎಸ್ ಭಾಗ್ಯ, ಸ್ಯಾಂಡಲ್ವುಡ್ನಲ್ಲಿ ಸಾಮಾನ್ಯವಾಗಿ ನಟ ಅಥವಾ ನಟಿ ಮದುವೆ ಆಗ್ತಾರೆ ಅಂದರೆ ಅದು ಫ್ಯಾನ್ಗಳ ಮನಸ್ಸಲ್ಲಿ ಒಂದು ರೀತಿಯಾಗಿ ವೈಬ್ರೇಷನನ್ನು ಕ್ರಿಯೇಟ್ ಮಾಡಿರುತ್ತೆ. ಸೊ ಅಂಥದ್ದೇ ಒಂದು ಕ್ಯೂರಿಯಾಸಿಟಿ, ಅಫ್ಕೋರ್ಸ್ ಲೂಸ್ ಮಾದನ ಕೈ ಯಾರು ಹಿಡಿಬಹುದು ಅನ್ನುವಂಥ ಒಂದು ಪ್ರಶ್ನೆ ಇತ್ತು. ಅದಕ್ಕೆ ಈಗ ತೆರೆ ಬೀಳುವಂಥ ಸಮಯ. ಸೊ ಸಂಭ್ರಮ ಹೇಗಿದೆ ಅಲ್ಲಿ? ಶಾಲಿನಿ, ಇವತ್ತು ಅಲೂಸ್ ಮಾದ ಯೋಗಿ ತಮ್ಮ ಬಹುಕಾಲದ ಗೆಳತಿ, ಅವರ ಬಾಲ್ಯದ ಗೆಳತಿನೇ ಅಂತ ಹೇಳ್ಬೋದು, ಸಾಹಿತ್ಯ ಅವರ ಜೊತೆಯಲ್ಲಿ ಇವತ್ತು ಎಂಗೇಜ್ಮೆಂಟ್ ಮಾಡ್ಕೋತಾ ಇದ್ದಾರೆ. ಇವತ್ತಿನ ಅವರ ಎಂಗೇಜ್ಮೆಂಟ್ ಅತಿ ಸರಳವಾಗಿ ನಡೀತಾ ಇರುವಂತಹದ್ದು. ಸಾಹಿತ್ಯ ಅವರ ಬೆಂಗಳೂರಿನಲ್ಲಿರುವಂತಹ ಸಾಹಿತ್ಯ ಅವರ ಮನೆಯಲ್ಲಿ ಇವತ್ತು ಅಲೂಸ್ ಮಾದ ಯೋಗಿ ಮತ್ತು ಸಾಹಿತ್ಯ ಅವರ ಎಂಗೇಜ್ಮೆಂಟ್ ನಡೀತಾ ಇದೆ. ಇಲ್ಲಿ ಏನು ಕೇವಲ ಸಂಬಂಧಿಕರು ಮತ್ತು ಆಪ್ತರಿಗಷ್ಟೇ ಇಲ್ಲಿ ಆಹ್ವಾನವನ್ನ ನೀಡಲಾಗಿದೆ. ಪರ್ಸನಲ್ ಆಗಿ ಅವರು ಸರಳವಾಗಿ ಇವತ್ತು ಎಂಗೇಜ್ಮೆಂಟ್ ನ ಮಾಡ್ಕೋತಾ ಇದ್ದಾರೆ. ಜೊತೆಗೆ ನವೆಂಬರ್ 2 ಅವರ ವಿವಾಹಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿರುವಂತಹದ್ದು. ಇವತ್ತು 11:30 ಸುಮಾರಿಗೆ ಅವರು ಏನು ರಿಂಗ್ ನ ಬದಲಾಯಿಸಿಕೊಳ್ಳಲಿದ್ದಾರೆ. ಇಬ್ಬರು ಯುವ ಜೋಡಿಗಳು ಸಹ ಗೋಲ್ಡನ್ ರಿಂಗ್ ಅನ್ನ ಇಬ್ಬರು ಕೂಡ ಬದಲಾಯಿಸಿಕೊಳ್ಳಲಿದ್ದಾರೆ. ಶಾಲಿನಿ, ಈಗಾಗಲೇ ಸಾಕಷ್ಟು ಜನ ಸಂಬಂಧಿಕರು ಜೊತೆಗೆ ಆಪ್ತರು ಕೂಡ ಈಗಾಗಲೇ ಮನೆಯಲ್ಲಿ ಬಂದು ಸಂಭ್ರಮ ಮನೆ ಮಾಡಿರುವಂತಹದ್ದು ಇವತ್ತು ಸಾಹಿತ್ಯ ಅವರ ಮನೆಯಲ್ಲಿ. ಲೂಸ್ ಮಾದ ಯೋಗಿ, ನೀವು ಹೇಳ್ದಂಗೆ ಅವರ ಒಂದು ಸ್ಟಾರ್ ಮದುವೆ ಅಂತ ಹೇಳಿದ್ರೆ ಫ್ಯಾನ್ ಗಳಲ್ಲಿ ಒಂದು ವೈಬ್ರೇಷನ್ ಇರುತ್ತೆ, ಹೌದು, ಅದು ಸಹಜವಾಗಿ ಇರುವಂತಹದ್ದು. ಬಟ್ ಇವತ್ತು ಇಲ್ಲಿ ಫ್ಯಾನ್ಸ್ ಗಳಿಗಾಗ್ಲಿ ಅಥವಾ ಮತ್ತೆ ಯಾವುದು ಸಾರ್ವಜನಿಕರಿಗಾಗ್ಲಿ ಆಹ್ವಾನ ಇಲ್ಲ. 12 ಇನ್ನು ನವೆಂಬರ್ 2 ಮದುವೆ ಇರೋದ್ರಿಂದ ಅಲ್ಲಿ ಎಲ್ರಿಗೂ ಆಹ್ವಾನವನ್ನ ನೀಡಲಾಗಿದೆ. ಇಲ್ಲಿ ಯಡಿಯೂರು ಸರ್ಕಲ್ ಬಳಿ ಇರುವಂತಹ ಏನು ಸಾಹಿತ್ಯ ಅವರ ಮನೆಯಲ್ಲಿ ಸರಳವಾಗಿ ಇವತ್ತು ಅವರಿಬ್ಬರ ಎಂಗೇಜ್ಮೆಂಟ್ ಅನ್ನ ನಡೀತಾ ಇರುವಂತಹದ್ದು. ಶಾಲಿನಿ, ಎಸ್ ಭಾಗ್ಯ, ಅದರ ಜೊತೆಗೆ ಸಿನಿ ಇಂಡಸ್ಟ್ರಿಯ ಯಾವ ಗಣ್ಯರು ಬರುವಂತಹ ನಿರೀಕ್ಷೆ ಇದೆ? ಯಾಕೆಂದ್ರೆ ಲೂಸ್ ಮಾದ ಆಗಿರ್ಬೋದು, ಅವರ ತಾಯಿ ಕೂಡ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಬಹುಶಃ ಇಂಡಸ್ಟ್ರಿಯ ಒಂದಷ್ಟು ಮುಖ್ಯರಿಗೆ ಮತ್ತು ಅವರ ಕುಟುಂಬದ ಆಪ್ತರಿಗಂತೂ ಖಂಡಿತವಾಗ್ಲೂ ಆಹ್ವಾನ ಸಿಕ್ಕಿರುತ್ತೆ. ಯಾರ್ಯಾರು ಬರ್ಬೋದು ಅನ್ನೋ ನಿರೀಕ್ಷೆ ಏನಾದರೂ ಇದೆಯಾ ಭಾಗ್ಯ ಸದ್ಯಕ್ಕೆ? ಶಾಲಿನಿ, ಒಂದಷ್ಟು ಜನ ಬರಬಹುದು. ಯಾಕಂತ ಹೇಳಿದ್ರೆ ಲೂಸ್ ಮಾದ ಸಿನಿಮಾ ರಂಗದಲ್ಲಿ ತಮ್ಮದೇ ಒಂದು ದಾಟಿಯಲ್ಲಿ ಅವರು ಗುರುತಿಸಿಕೊಂಡಿರುವಂತಹವರು, ಸ್ಟಾರ್ ನಟ ಅಂತ ಕೂಡ ಒಂದು ಟೈಮ್ ಅನ್ನಿಸಿಕೊಂಡಿರುವಂತಹವರು ಲೂಸ್ ಮಾದ ಯೋಗಿ. ಸೊ ಇಲ್ಲಿ ಆಪ್ತರಿಗೆ ಜೊತೆಗೆ ಅವರಿಗೆ ಸಂಬಂಧಿಕರಿಗಷ್ಟೇ ಆಹ್ವಾನ ನೀಡಲಾಗಿದ್ರಿಂದ ಈಗ ಸದ್ಯಕ್ಕೆ ಸಾಕಷ್ಟು ಜನ ಸಂಬಂಧಿಕರು ಅವರಿಗೆ ಬೇಕಾದಂತಹ ಆಪ್ತರೆಲ್ಲ ಈಗಾಗಲೇ ಮನೆ ಹತ್ರ ಬಂದಿದ್ದಾರೆ, ಎಲ್ಲ ಸಂಭ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇನ್ನಷ್ಟು ಸಿನಿಮಾ ರಂಗದ ಒಂದಷ್ಟು ಗಣ್ಯರು ಕೂಡ ಬರುವಂತಹ ನಿರೀಕ್ಷೆಗಳಿವೆ. ಏನು ಎಂಗೇಜ್ಮೆಂಟ್ಗೆ, ಯೋಗಿ ಎಂಗೇಜ್ಮೆಂಟ್ಗೆ ಒಂದಷ್ಟು ಸಿನಿ ಗಣ್ಯರು ಕೂಡ ಆಹ್ವಾನ ನೀಡಲಾಗಿದೆ ಅನ್ನುವಂತಹ ಮಾತುಗಳು ಹೇಳ್ತಿರುವಂತಹದ್ದು. ಸೊ ಇನ್ನೊಂದು ಕೆಲವು ಹೊತ್ತುಗಳಂದ್ರೆ 11:30 ಹೊತ್ತಿಗೆ ಒಂದಷ್ಟು ಜನ ಸಿನಿ ಗಣ್ಯರು ಕೂಡ ಇಲ್ಲಿ ಬರುವಂತಹ ಸಾಧ್ಯತೆ ಇದೆ. ಶಾಲಿನಿ, ಒಟ್ಟಾರೆ ಇವತ್ತಿನ ಎಂಗೇಜ್ಮೆಂಟ್ ಯೋಗಿ ಮತ್ತು ಸಾಹಿತ್ಯ ಇವತ್ತು ಎಂಗೇಜ್ಮೆಂಟ್ ಮಾಡ್ಕೊಂಡು ನವೆಂಬರ್ 12 ಇಬ್ಬರು ಕೂಡ ಹಸೆಮಣೆ ಇರಲಿದ್ದಾರೆ. ಶಾಲಿನಿ, ಈಗಾಗಲೇ ಮನೆಯಲ್ಲಿ ಏನು ಎಂಗೇಜ್ಮೆಂಟ್ ನ ಏನು ನಿಶ್ಚಿತಾರ್ಥದ ಸಂಭ್ರಮ ಕಳೆ ಕಟ್ಟಿದ್ದು, ಇನ್ನು ಕೆಲವೇ ಹೊತ್ತುಗಳಲ್ಲಿ ಇಬ್ರು ಕೂಡ ರಿಂಗನ ಉಂಗುರವನ್ನ ಬದಲಾಯಿಸಿಕೊಳ್ಳಲಿದ್ದಾರೆ. ಉಂಗುರವನ್ನ ಬದಲಾಯಿಸಿಕೊಂಡು ಇಬ್ರು ಕೂಡ ವಧುವರರಾಗಲಿದ್ದಾರೆ. ಇನ್ನು ನವೆಂಬರ್ 2 ಇಬ್ರು ಕೂಡ ಹಸೆಮಣೆ ಇರಲಿದ್ದಾರೆ. ಶಾಲಿನಿ, ಎಸ್ ಭಾಗ್ಯ, ಅದೇ ರೀತಿ ದುನಿಯಾ ವಿಜಯ್ ಮತ್ತು ಲೂಸ್ ಮಾದ ಅವ್ರಿಗಿಬ್ರಿಗೂ ಬದುಕನ್ನ ಕಟ್ಕೊಟ್ಟಿದ್ದಂತೂ ದುನಿಯಾ ಸಿನಿಮಾ. ಸೊ ಹಾಗಾಗಿ ಆ ಸಿನಿಮಾದ ಗಣ್ಯರು ಕೂಡ ನಾವು ಈ ಸಂದರ್ಭದಲ್ಲಿ ನಿರೀಕ್ಷಿಸಬಹುದು, ಅಥವಾ ದುನಿಯಾ ವಿಜಯ್ ಮತ್ತು ಇವರು ಆಪ್ತ ಸ್ನೇಹಿತರಾಗಿರೋದ್ರಿಂದ ಕೂಡ ಅವರನ್ನು ನಿರೀಕ್ಷಿಸುವಂತಹ ಸಾಧ್ಯತೆಗಳು ಅನ್ನುವಂತ. ಎಸ್, ಸಿನಿಮಾ ಇಂಡಸ್ಟ್ರಿಯಲ್ಲಿ ಯೋಗಿಗೆ ಯಾರೆಲ್ಲ ಆಪ್ತರ್ ಇದ್ದಾರೆ ಅಂದ್ರೆ ದುನಿಯಾ ವಿಜಿ ಇರಬಹುದು, ಅವರನ್ನ ಹೊರತುಪಡಿಸಿ ಒಂದಷ್ಟು ಜನ ಅವರಿಗೆ ಆಪ್ತ ಸ್ನೇಹಿತರು, ಅವರ ಒಂದು ಆಪ್ತ ವಲಯ ಏನಿದೆ ಸಿನಿಮಾ ರಂಗದಲ್ಲಿ, ಎಲ್ರು ಕೂಡ ಇನ್ನು ಕೆಲವೇ ಹೊತ್ತಿನಲ್ಲಿ ಇಲ್ಲಿ ಸಾಹಿತ್ಯ ಅವರ ಮನೆಯಲ್ಲಿ ಬಂದು ಸೇರಲಿದ್ದಾರೆ. ಅದರ ಜೊತೆ, ಹೌದು, ಸಿನಿಮಾ ರಂಗದ ಆಪ್ತರ ಜೊತೆ ಯೋಗಿ ಈ ಹಿಂದೆ ಈ ತರ ಇದ್ದಂತ ಗಾಸಿಪ್ಸ್ಗೆ, ಅಂದ್ರೆ ಯೋಗಿ ಮದ್ವೆ ಆಗ್ತಾರಂತೆ ಅಥವಾ ಯೋಗಿ ಪ್ರೀತಿ ಮಾಡ್ತಾ ಇದಾರಂತೆ ಅನ್ನೊಂದು ಗಾಸಿಪ್ಸ್ಗೆ ಅವರೇ ಸ್ವತಃ ಉತ್ತರವನ್ನ ಕೂಡ ಕೊಟ್ಟಿದ್ರು, ಹೌದು ನಾನು ಮದ್ವೆ ಆಗ್ತಾ ಇದ್ದೀನಿ ಅಂತ. ಸೊ ಹಾಗಾಗಿ ಈ ಬಾಲ್ಯದ ಗೆಳತಿ ಜೊತೆ ಈ ಪ್ರೇಮಾಂಕುರ ಆಗಿ ಎಷ್ಟು ವರ್ಷ ಆಯ್ತು ಅಥವಾ ಇವರ ಪ್ರೀತಿ ಹೇಗಾಯ್ತು ಅನ್ನೋದ್ರ ಬಗ್ಗೆ ಎಲ್ಲಾದ್ರೂ ಏನಾದ್ರೂ ಯೋಗಿಯವರು ಸುಳಿವನ್ನ ಬಿಟ್ಕೊಟ್ಟಿರೋದು ಉಂಟಂತ? ಎಸ್, ಇಲ್ಲಿ ತನಕ ಯೋಗಿಯವರು ಡೈರೆಕ್ಟ್ ಆಗಿ ಮಾತಾಡಲಿಲ್ಲ. ಬಟ್ ಆದ್ರೆ
ಅವರ ಪ್ಯಾರೆಂಟ್ಸ್ ಜೊತೆಗೆ ಸಾಹಿತ್ಯ ಅವರ ಮನೆಯವರ ಮಾತಿನ ಪ್ರಕಾರ ಇವರಿಬ್ರು ಕೂಡ ಸ್ಕೂಲ್ ಸ್ನೇಹಿತರು, ಅಂದ್ರೆ ಬಾಲ್ಯದಿಂದಲೂ ಕೂಡ ಒಟ್ಟಿಗೆ ಬೆಳೆಸ್ಕೊಂಡು ಬಂದಿರುವಂತಹ, ಅವ್ರ ಜೊತೆಯಲ್ಲೇ ಓದ್ದವರು ಕೂಡ, ಒಂದೇ ಶಾಲೆಯಲ್ಲಿ ಓದ್ದವರು ಕೂಡ ಏನು ಸಾಹಿತ್ಯ ಮತ್ತು ಯೋಗಿ ಅವರು. ಹಾಗಾಗಿ ಅವರ ಒಂದು ಪಯಣ, ಅವರ ಒಂದು ಬಾಲ್ಯದ ಗೆಳೆತನ ಹಾಗೇನೆ ಮುಂದುವರ್ಕೊಂಡು ಬಂದು ಅವರು ಬಹುಶಃ ಒಂದು 4 ವರ್ಷದಿಂದನೇ ಅವ್ರಿಗೆ ಇಬ್ರು ಮಧ್ಯೆ ಒಂದು ಲವ್ ಆಗಿತ್ತು. ಸೊ ಅದಾದ ನಂತರ ಯೋಗಿ ಮನೆಯಲ್ಲಿ ಹೇಳಿ ಯೋಗಿ ಮನೆಯವರು ಕೂಡ ಇದಕ್ಕೆ ಒಪ್ಪಿಗೆಯನ್ನ ಸೂಚಿಸಿ ಎರಡು ಕುಟುಂಬದವರು ಕೂಡ ಒಪ್ಪಿಗೆಯನ್ನ ಸೂಚಿಸಿದ ಕಾರಣ ಸೊ ಇಬ್ಬರಿಗೂ ಕೂಡ ಇವತ್ತು ನಿಶ್ಚಿತಾರ್ಥದ ಭಾಗ್ಯ ದೊರೆತಿದೆ ಅಂತಾನೆ ಹೇಳ್ಬಹುದು. ಜೊತೆಗೆ ಇದು ಯೋಗಿ ಅವರೇ ಲವ್ ಮಾಡಿ ಜೊತೆಗೆ ಸಾಹಿತಿಯವರು ಕೂಡ ಒಪ್ಕೊಂಡಿರೋದ್ರಿಂದ ಸೊ ಇಬ್ಬರಿಗೂ ಪ್ರೇಮಾಂಕುರವಾಗಿರೋದ್ರಿಂದ ಮನೆಯವರು ಕೂಡ ಅವರ ಪ್ರೇಮಕ್ಕೆ ಒಂದು ಅಷ್ಟು ಅಂತ ಹೇಳಿ ಇವತ್ತು ಅವರಿಬ್ಬರ ಮದುವೆಗೆ ನಿಶ್ಚಿತಾರ್ಥವನ್ನ ನಡೆಸ್ತಾ ಇದ್ದಾರೆ ಶಾಲಿನಿ. ಎಸ್, ಥ್ಯಾಂಕ್ ಯು ಭಾಗ್ಯ, ನಿಮ್ಮೆಲ್ಲ ಡೀಟೇಲ್ಸ್ ಹಾಕಿ.